ಈಗ ಗ್ರಾಮ ಒಂದು ಕೇಂದ್ರ ಅಂತ ಮಾಡಿದ್ವಿ. ಗ್ರಾಮ ಒಂದು ಕೇಂದ್ರ ಅಂದ್ರೆ ಒಂದೊಂದು ಗ್ರಾಮಕ್ಕೂ ಒಂದೊಂದು ಗ್ರಾಮ ಒಂದು ಕೇಂದ್ರ ಅಂತ ಇರುತ್ತೆ. ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ತುಂಬಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೆಮ್ಮದೇವರಹಳ್ಳಿಯ ಗ್ರಾಮದಲ್ಲಿ ಕೊರಟಗೆರೆ ತಾಲೂಕು ಕಂದಾಯ ಇಲಾಖೆ ವತಿಯಿಂದ ಇಂದು ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸರ್ಕಾರಿ ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಹಾಡುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ತಹಶೀಲ್ದಾರ್ ನಾಹಿದಾ ಜಮ್ಜಮ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ತಹಶೀಲ್ದಾರ್ ಸರ್ಕಾರದ ಸವಲತ್ತುಗಳಾದ ಪಿಂಚಣಿ ಆರೋಗ್ಯ ಕಾರ್ಡ್ ಸೇರಿದಂತೆ 72 ಗಂಟೆಗಳಲ್ಲಿ ಪಿಂಚಣಿ ಮಂಜೂರಾತಿ ಆದೇಶ ಪತ್ರವನ್ನು ಗ್ರಾಮದ ಫಲಾನುಭವಿಗಳಿಗೆ ತಲುಪಿಸುವುದು ಮತ್ತು ನವೋದಯ ಆಪ್ ಮೂಲಕ ಪಿಂಚಣಿ ಪಡೆಯಬಹುದು ಎಂದರು. ನವೋದಯ ಆಪ್ ಮೂಲಕ ಪಿಂಚಣಿ ಪಡೆಯಬಹುದು, ಆದೇಶ ಪತ್ರವನ್ನು ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ಮಾಡಲಾಗುವುದು ಎಂದರು. ಮತದಾರ ನೋಂದಣಿ ಬಗ್ಗೆ ಅರಿವು ಮೂಡಿಸಿ ಗ್ರಾಮವನ್ ಸೇವಾ ಕೇಂದ್ರದಲ್ಲಿ ಅನೇಕ ಸಮಸ್ಯೆಗಳು ತಾವು ತಮ್ಮ ಗ್ರಾಮದಲ್ಲಿಯೇ ಬಗೆಹರಿಸಿಕೊಳ್ಳಬಹುದು, ಇದರಿಂದ ಗ್ರಾಮದಿಂದ ತಾಲೂಕು ಪಂಚಾಯತ್ ವರೆಗೂ ಸಾರ್ವಜನಿಕರು ಅಲೆದಾಡುವುದು ತಪ್ಪುತ್ತದೆ ಎಂದರು. ಈ ದಿನ ನಾವೇನು ಕಂದಾಯ ಅದಾಲತ್ ಪಿಂಚಣಿ ಅದಾಲತ್ ಅಂತ ಮಾಡ್ತಾ ಇದೀವಿ. ಇದ್ರ ಉದ್ದೇಶ ಏನು ಅಂತ ಅಂದ್ರೆ, ಯಾರ ಯಾರಿಗೆ ಅರ್ಹರಿದ್ದು ಪೆನ್ಷನ್ ಬರ್ತಾ ಇವೋ ಅಂತವ್ರಿಗೆ, ಮತ್ತೆ ಪೆನ್ಷನ್ ಬಂದು ನಿಂತೋಗಿದೆಯೋ ಅಂತವ್ರಿಗೆ ಮತ್ತೆ ಮರುಚಾಲನೆ ಮಾಡೋದಕ್ಕೆ, ಮತ್ತೆ ಪೆನ್ಷನ್ ಯಾರಿಗೆ ಬರ್ತಾ ಇವೋ ಅವ್ರಿಗೆ ಪೆನ್ಷನ್ ಮುಂದಾಗಿ ಕೊಡೋದು, ಮತ್ತೆ ಯಾರ್ಯಾರ ಜಮೀನಿನ ಬಗ್ಗೆ ಯಾವ್ದಾದ್ರು ಹೆಸರು ತಿದ್ದುಪಡಿ ಆಗದಿದ್ರೆ ಅಥವಾ ವ್ಯತ್ಯಾಸ ಏನು ವಿಸ್ತೀರ್ಣ ವ್ಯತ್ಯಾಸ ಇದ್ರೆ, ಎರಡು ಗುಂಟೆ ಇರೋದು ಒಂದು ಗುಂಟೆ ಆಗಿದ್ರೆ, ಅಥವಾ ಎಷ್ಟೊಂದು ಅಂದ್ರೆ ನಿಮ್ಮ ತಂದೆ ತೀರೋಗಿರ್ತಾರೆ ಅವ್ರ ಮಕ್ಕಳ ಪೌತಿ ಖಾತೆ ಆಗ್ಬೇಕು ಆ ಥರದ್ದು ಆಗಿದೆ ಅಂದ್ರೆ, ಪೌತಿ ಖಾತೆ ಆಗೋದಿದ್ರೆ, ಕಂದಾಯ ರಿಲೇಟೆಡ್ ಯಾವ್ದಾದ್ರು ಏನಾದ್ರು ವಿಚಾರ ಇದ್ರೆ, ಅಥವಾ ಪೆನ್ಷನ್ ಇಂದ ಏನಾದ್ರು ಇತ್ತು ಅಂದ್ರೆ, ಇಲ್ಲೇ ಸ್ಥಳದಲ್ಲೇ ಬಗೆಹರಿಸುವಂತ ಕಾರ್ಯಕ್ರಮ ಇದಾಗಿರುತ್ತೆ. ಹಾಗಾಗಿ ಜನರು ಎಲ್ಲರೂ ಇದನ್ನ ಉಪಯೋಗ ಪಡ್ಕೋಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ. ಮೇನ್ ಇದ್ರ ಉದ್ದೇಶ ಯಾಕೆ ನಾವ್ ಇಲ್ಲೇ ಬಂದ್ ಮಾಡ್ತಾ ಇದೀವಿ ಅಂದ್ರೆ, ಈ ಪೆಮ್ಮೆದೇವರಹಳ್ಳಿಯಿಂದ ನೀವು ನಮ್ ಕಚೇರಿಗೆ ಬರ್ಬೇಕು ಅಂತ ಅಂದ್ರೆ, ಈಗ VRI ಕಚೇರಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಎಷ್ಟೊಂದು ಅವ್ರಿಗೂ ಸ್ಪಾಟ್ ಇನ್ಸ್ಪೆಕ್ಷನ್ಸ್ ಇರುತ್ತೆ, ಯಾವ್ದಾದ್ರು ಫೀಲ್ಡ್ ವಿಸಿಟ್ ಹೋಗಿರ್ತಾರೆ, ಅವ್ರ ಫೀಲ್ಡ್ ಹೋದಾಗ ನೀವಲ್ಲಿ ಹೋಗಿರ್ತೀರಾ, ನಿಮ್ಗೆ ಅವ್ರು ಸಿಕ್ಕಿರಲ್ಲ, ಮತ್ತೆ ನೀವು ಮಧ್ಯಾಹ್ನ ಆಗಿರುತ್ತೆ, ಮಧ್ಯಾಹ್ನ ಅಲ್ಲಿ ಊಟ ಅಲ್ಲ ಆಚೆ ತಿನ್ಬೇಕು, ಮತ್ತೆ ಅಲ್ಲಿ ಎಲ್ಲಿಂದ ಓಡಾಡ್ಬೇಕು ಅಂದ್ರೆ ಆಟೋ ಖರ್ಚು ಅದೆಲ್ಲಾ ಖರ್ಚು ವೆಚ್ಚಗಳೆಲ್ಲ ನಿಮ್ದು ಕಡಿವಾಣ ಹಾಕೋದಕ್ಕೆ, ಮತ್ತೆ ನೀವು ಮಧ್ಯವರ್ತಿಗಳ ಸಹಾಯದಿಂದ ಅಲ್ಲಿ ಬರ್ತೀರಿ, ಯಾರು ನೀವು ಡೈರೆಕ್ಟ್ ಆಗಿ ಬರ್ಕೋಗಲ್ಲ, ಅಲ್ಲಿ ಡೈರೆಕ್ಟ್ ಆಗಿ ಅಲ್ಲಿ ಹೋಗೋ ಕೆಲಸ ಆಗುತ್ತೋ ಇಲ್ವೋ, ನಿಮ್ಗೊಂಥರ ಆತಂಕ ಅವ್ರು ಸಿಗ್ತಾರೋ ಇಲ್ವೋ, ಅದಕ್ಕೋಸ್ಕರ ಇದನ್ನ ಯಾರು ಅಫಿಷಿಯಲ್ಸ್ಗೆ ಯಾರು ಪರಿಚಯ ಇರ್ತಾರೋ ಅವ್ರಿಗೆ ಇಟ್ಕೊಂಡು ಹೋಗ್ತೀರಾ, ಅವ್ರಿಗೆ ಮತ್ತೆ ಅಲ್ಲಿ ದುಡ್ಡು ಖರ್ಚು ಮಾಡ್ತೀರಾ, ಮತ್ತೆ ನಿಮ್ಮ ಕಾಲಾವಕಾಶ ನಿಮ್ದೇನು ಟೈಮ್ ಇರುತ್ತೆ ಟೈಮೂ ವೇಸ್ಟ್ ಆಗುತ್ತೆ, ಆ ದಿನ ಪೂರ್ತಿ ವೇಸ್ಟ್ ಆಯ್ತು ಅಂದ್ರೆ ಒಂದು ದಿನ ಕೂಲಿ ಹೋಯ್ತು. ಹಾಗಾಗಿ ಇಲ್ಲೇ ಬಂದು ಮಾಡಿರೋ ಉದ್ದೇಶ ಏನು ಅಂತಂದ್ರೆ, ನಿಮ್ಮ ಮನೆ ಬಾಗಿಲಿಗೆ ಗೌರ್ಮೆಂಟ್ ಸರ್ವಿಸಸ್ ಏನಿದೆ ಅದನ್ನ ತಲುಪಿಸಕ್ ಬಂದಿದ್ರು, ಇದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ನಮ್ಗೆಲ್ಲ ಕೇಳ್ಕೊತಾ ಇದೆ. ಮಕ್ಕಳು ಯಾರ್ಯಾರು ಮಾಡಿ ಮಕ್ಕಳಿಗೆ ಅವ್ರಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಕೊಡ್ತೀವಿ. ನೀವೆಲ್ಲ ಮೆದುಳು ರೋಗದಕ್ಕೆ ಲಸಿಕೆ ಹಾಕಿಸ್ತಾ ಇದ್ವಿ ನಾವು ಫ್ರೀ ಆಗಿ ಗೌರ್ಮೆಂಟ್ ಇಂದ, ಅದನ್ನ ಹಾಕ್ಸಿ ಒಂದ್ ವಿಚಾರ. ಎರಡನೇ ವಿಚಾರ, ನಿನ್ನೆ ಕರಡು ಮತದಾರರ ಪಟ್ಟಿನ ನಾವು ರಿಲೀಸ್ ಮಾಡಿದ್ವಿ. ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು, ನಿಮ್ ಫೋಟೋ, ಅಥವಾ ನೀವ್ ಎಲ್ಲಾದ್ರೂ ಬೇರೆ ಕಡೆ ವರ್ಗಾವಣೆ ಆಗಿದ್ರೆ, ಶಿಫ್ಟ್ ಆಗಿದ್ರೆ, ಅಥವಾ ಯಾರಾದ್ರೂ ಸತ್ತೋಗಿದ್ರೆ, ಆ ತರದ್ ಏನಾದ್ರು ಚೇಂಜಸ್ ಇದ್ರೆ ಈಗ ಮಾಡಿಸ್ಬೋದು. ಯಾರಾದ್ರೂ ಹೊಸದಾಗಿ ಸೇರ್ಪಡೆ ಮಾಡಂಗಿದ್ರೆ, 18 ವರ್ಷ ತುಂಬಿದ್ರೆ ಹೊಸದಾಗಿ ಸೇರ್ಪಡೆ ಮಾಡಂಗಿದ್ರೆ, ಅಥವಾ ಹೆಸರು ತಿದ್ದುಪಡಿ ಮಾಡಂಗಿದ್ರೆ, ಅಥವಾ ಫೋಟೋ ಏನಾದ್ರು ಬ್ಲರ್ ಆಗಿರ್ತಾರ ಅದ್ ಫೋಟೋ ಚೇಂಜ್ ಮಾಡಿಸೋ ಆಗಿದ್ರೆ, ಅಥವಾ ಒಂದು ಹೆಣ್ಣು ಮದ್ವೆ ಆಗ್ಬಿಟ್ಟು ಅವ್ರ ಯಜಮಾನ್ರ ಮನೆಗೆ ಹೋಗಿರ್ತಾರೆ, ಅವಾಗ ಇಲ್ಲಿಂದ ಅಲ್ಲೇ ಪರ್ಮನೆಂಟ್ ಶಿಫ್ಟ್ ಆಗಿರ್ತಾರಲ್ಲ, ಆ ತರ ಪರ್ಮನೆಂಟ್ ಶಿಫ್ಟ್ ಮಾಡಿಸೋ ಆಗಿದ್ರೆ, ಅಥವಾ ಬೇರೆ ಊರಿನ ಹೆಣ್ಣು ನಮ್ಮ ಊರಿಗೆ ಮದ್ವೆ ಆಗಿ ಬಂದಿದ್ರೆ ಅವ್ರು ಹೊಸದಾಗಿ ಸೇರಿಸ್ಬೇಕು ಅಂದ್ರೆ ಅಲ್ಲಿ ಕ್ಯಾನ್ಸಲೇಷನ್ ಕೊಟ್ಟು ಇಲ್ಲಿ ಹೊಸದಾಗಿ ಸೇರಿಸ್ಬೇಕು ಪರ್ಮನೆಂಟ್ ಶಿಫ್ಟ್ ಅಂತ. ಆರೋಗ್ಯ ಕಾರ್ಡ್ ಅಂತ ಮಾಡ್ತಾ ಇದೀವಿ, ಎಷ್ಟು ಜನದಲ್ಲಿ ಆರೋಗ್ಯ ಕಾರ್ಡ್ ಇದೆ ಇಲ್ಲಿ, ಏನು ಇದೆ, ಏನಕ್ಕೆ ನಾವು ಮಾಡಿಸ್ಬೇಕು, ನಾವೇನು ಅಂತ ಅಂದ್ರೆ ಕಾಯಿಲೆ ಬಿದ್ದು ಹಾಸ್ಪಿಟಲ್ ಹೋಗಿ ಅಲ್ಲೊಂದು 1,00,000 ರೂಪಾಯಿ ಬಿಲ್ ಕಟ್ಟೋವರೆಗೂ ನಮ್ಗೆ ಗೊತ್ತಾಗಲ್ಲ ಏನು ಇದು ಇದ್ರ ಒಂದು ಪ್ರಾಮುಖ್ಯತೆ ಏನಿದೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಕಾಯಿಲೆ ಬೀಳೋದಕ್ಕಿಂತ ಮುಂಚೆನೆ ನೀವು ಈಗ ಒಂದು ಆಭಾ ಕಾರ್ಡ್ ಅಂತ ಮಾಡ್ಕೊಡ್ತೀವಿ, ಆ ಆಭಾ ಕಾರ್ಡ್ ಮಾಡಿಸ್ಕೊಂಡ್ರೆ ಯಾರ್ಯಾರ ಬಿಪಿಎಲ್ ಕಾರ್ಡ್ ಇದೆಯಲ್ಲ, ರೇಷನ್ ಹೋಲ್ಡರ್ ಯಾರ್ಯಾರು ಇದಾರೋ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್, ಅವ್ರಿಗೆ 5 ಲಕ್ಷದವರೆಗೂ ಉಚಿತವಾಗಿ ಚಿಕಿತ್ಸೆ ಆಗುತ್ತೆ. ಎಪಿಎಲ್ ಕಾರ್ಡ್ಸ್ ಯಾರಿದ್ದಾರೋ ಅವ್ರಿಗೆ 1.5 ಲಕ್ಷದವರೆಗೂ ಆಗುತ್ತೆ. ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಳ್ಳಿ. ಇದೇ ಸಂದರ್ಭದಲ್ಲಿ ಗ್ರಾಮದ ಸುಮಾರು 26 ವೃದ್ಧರಿಗೆ ಹೊಸದಾಗಿ ಪಿಂಚಣಿ ಅರ್ಜಿಯನ್ನು ಸಲ್ಲಿಸಿದರು. 4 ಜನ ಪಿಂಚಣಿದಾರರ ದಾಖಲಾತಿಯನ್ನು ತಿದ್ದುಪಡಿ ಮಾಡಲಾಯಿತು. ಸುಮಾರು 15 ವೃದ್ಧರಿಗೆ ಸ್ಥಳದಲ್ಲೇ ಪಿಂಚಣಿ ಮಂಜೂರಾತಿ ಆದೇಶ ಪತ್ರವನ್ನು ನೀಡಿದ ತಹಶೀಲ್ದಾರ್ ಅವರ ಕೆಲಸವನ್ನು
ಸ್ಥಳೀಯ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಕಂದಾಯ ಇಲಾಖೆಯ ಅಧಿಕಾರಿಗಳಾದ ಪ್ರತಾಪ್, ಪವನ್, ಬಸವರಾಜ್, ರಾಘವೇಂದ್ರ, ಪೂರ್ಣಿಮಾ, ಭವ್ಯ, ಮೀನಾ ಸೇರಿದಂತೆ ಗ್ರಾಮದ ಸಹಾಯಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಸಾರ್ವಜನಿಕರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್ ಕೊರಟಗೆರೆ. ನಂತರ ರಂಗರಾಮಯ್ಯ ಸಂಧ್ಯಾ ಸುರಕ್ಷಾ ವೇತನ ಬಾಲೆಹಳ್ಳಿ ಗ್ರಾಮದವರು ಶ್ರೀಕ ರಮೇಶ್ವರ ಮುಖಾಂತರ ಆದೇಶ ಪ್ರತಿಯನ್ನ ಸಲ್ಲಿಸ್ತಾ ಇದ್ದೇವೆ. ವಯಸ್ಸಾದವರು ಅಸಕ್ತರಿಗೆ ₹1,200 ಪ್ರತಿ ತಿಂಗಳು ₹1,200 ಆದೇಶ ಪ್ರತಿಯನ್ನ ನಮ್ಮ ಮಾತನ್ನ ಒಂದು ಕಿವಿಲಿ ಕೇಳಿ ಒಂದು ಕಿವಿಲಿ ಬಿಡಬೇಡಿ. ದಯವಿಟ್ಟು ಇಲ್ಲಿರ್ತಕ್ಕಂತ ಸದುಪಯೋಗನ ನೀವೆಲ್ಲರೂ ಪಡಿಬೇಕು. ಯಾಕೆ ಅಂದ್ರೆ ಕೊರಟಗೆರೆಗೆ ಪ್ರತಿಯೊಬ್ಬರು ಸಹ ಬಂದು ಅಲ್ದಾಡ್ಕೊಂಡು ಹೋಗಿ ಕೆಲಸ ಕಾರ್ಯ ಆಗ್ದಂಗೆ ಅಧಿಕಾರಿಗಳು ಸಿಗ್ಲಿಲ್ಲ, ನೌಕರಿ ಸಿಗ್ಲಿಲ್ಲ, ಸೆಕ್ರೆಟರಿಗಳು ಸಿಗ್ಲಿಲ್ಲ, ಆಳೆ ಸಿಗ್ಲಿಲ್ಲ ಅಂತೇಳಿ ಪರದಾಡದಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾರಿಗೆ ಪಿಂಚಣಿ ಬರ್ತಾ ಇತ್ತು ಅಂತವ್ರು ಯಾಕೆ ನಿಂತಿದೆ ಅಂದ್ರೆ ನೀವು ಆಧಾರ್ ನಂಬರ್ನ ಜೋಡಣೆ ಮಾಡಿರೋದಿಲ್ಲ, ಹಾಗಾಗಿ ಪಿಂಚಣಿ ನಿಂತೋಗಿರುತ್ತೆ. ಮತ್ತೆ ಕೆಲವರು ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿ ನೀವು ತಾಲೂಕ್ ಆಫೀಸ್ಗೆ ಕೊಟ್ಟಿರುವುದಿಲ್ಲ. ಹಾಗಾಗಿ ನೀವು ಯಾವುದೇ ಪೆನ್ಷನ್ ನ ತಗೊಂಡಿರ್ತಕ್ಕಂಥವ್ರು ಇವತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ನಾವು ನೋಂದಣಿ ಮಾಡಿಕೊಂಡು ನಿಮ್ಗೆ ಮುಂದಿನ ವಾರದ ಒಳಗಡೆ ನಿಮ್ಗೆ ಆದೇಶ ಕಾಪಿನ ಇಲ್ಲಿ ಕಳಿಸ್ತೇವೆ. ಈಗ ಏನಾಗಿದೆ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಆರೋಗ್ಯ ಕಾರ್ಡ್ ಮಾಡ್ತಾ ಇದ್ದೀವಿ, ಆಭಾ ಕಾರ್ಡ್ ಅಂತೇಳಿ. ಪ್ರತಿಯೊಬ್ಬರು ಸಹ ₹1,00,000 ತನಕ ಈ ಒಂದು ಕಾರ್ಡ್ ತಗೊಂಡು ನೀವು ಯಾವುದೇ ಹಾಸ್ಪಿಟಲ್ ಅಲ್ಲಿ ಹೋಗ್ಬಿಟ್ಟು ನೀವು ಬಿಪಿಎಲ್ ಕಾರ್ಡ್ ಯಾರಿದೆ ಅವರಿಗೆ ₹5,00,000 ತನಕ ನೀವು ಉಚಿತವಾಗಿ ನಿಮ್ಮ ಯಾವುದೇ ಒಂದು ತೊಂದರೆಗಳನ್ನ ಹಾಸ್ಪಿಟಲ್ ನಲ್ಲಿ ತೋರಿಸ್ಕೊಬಹುದು. ಅದಕ್ಕೆ ಯಾವುದೇ ಕಾಸು ಇರೋದಿಲ್ಲ. ಎಪಿಎಲ್ ಕಾರ್ಡ್ ಅವ್ರಿಗೆ ₹1,00,000 ತನಕ ಇದೆ. ಎಪಿಎಲ್ ಕಾರ್ಡ್ ಅವರು ಸಹ ಈ ಒಂದು ಆಭಾ ಕಾರ್ಡ್ ಮಾಡಿಸ್ಬೋದು. ಯಾರು ಸಹ ಮರಿದರೆ, ಯಾಕೆಂದ್ರೆ ಎಲ್ಲಾರು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಗ್ರಾಮದಲ್ಲಿ ಇರೋದು, ನೀವು ದಯವಿಟ್ಟು ಆಭಾ ಕಾರ್ಡ್ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಗ್ಬೋದು, ನಮ್ಮ ವಿಲೇಜ್ ಅಕೌಂಟ್ ಕೂಡ ಆಗ್ಬೋದು, ಗ್ರಾಮ ಒಂದು ಕೇಂದ್ರ ಅಂತ ಮಾಡಿದ್ದಾರೆ. ಆ ಕೇಂದ್ರಗಳಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ಸಹ ಆಭಾ ಕಾರ್ಡ್ ನ ನೋಂದಣಿ ಮಾಡಿಸ್ಕೊಬೇಕು. ಬಿಪಿಎಲ್ ಕಾರ್ಡ್ ಅನ್ನೋರಿಗೆ ₹5,00,000 ತನಕ ಯಾವುದೇ ಒಂದು ರೂಪಾಯಿ ಆರ್ಥಿಕ ಹೊರೆ ಆಗ್ದಂಗೆ ಸರ್ಕಾರನೇ ಸಹ ಇದನ್ನ ಬರ್ಸುತ್ತೆ. ಎಪಿಎಲ್ ಕಾರ್ಡ್ ಅವ್ರಿಗೂ ಸಹ ₹1,00,000 ತನಕ ಸರ್ಕಾರ ಯಾವುದೇ ಆರ್ಥಿಕ ಹೊರೆ ಆಗ್ದಂಗೆ ಅವರ ಆರೋಗ್ಯನ ಕಾಪಾಡೋದಕ್ಕೆ ಈ ಕಾರ್ಡ್ ಮಾಡಿಸ್ಬೇಕು. ಮತ್ತೆ ನಿಮ್ಮ ಯಾವುದೇ ಜಮೀನಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಿದ್ದಲ್ಲಿ ಬಾಣಿಗಳಲ್ಲಿ ಆರ್ ಟಿ ಸಿ ಗಳಲ್ಲಿ ತೊಂದರೆ ಇದ್ರೆ ದಯವಿಟ್ಟು ನಿಮ್ಮಲ್ಲಿ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ನಮ್ಮ ಬಳಿ ತೋರಿಸಿ.
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ ಒಂದು ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಂದ ಜೀವ ಗಾಳಿಗೆ ಬೆಳಕಾಗಿದೆ ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ